ಏನಣ್ಣ ಹೆಸರು? ಬಸ್ರಾಜನಾ? ಓಕೆ. ಏನಿದು ಎಡಿನಾ? ಎದಕ್ಕೆ ಯೂಸ್ ಮಾಡೋದು? ಕಾಲ್ ನೋವು ಹೋಗುತ್ತೆ, ಜ್ವರ ಹೋಗುತ್ತೆ, ಮತ್ತೆ ಟಿ ಬಿ ಕಾಯಿಲೆ ಹೋಗುತ್ತೆ. ಅಷ್ಟೇನಾ? ಓಕೆ. ಇದು ಇದರಲ್ಲಿ ಎಷ್ಟು ಕ್ಯಾಟಗರಿ ಬರ್ತೈತಿ? ಎರಡೇ ನಮೂನಿ ಬರೋದಾ? ಯಾವ ಯಾವ ನಮೂನಿ? ಅದು ಹುಲ್ಲೇಡಿ, ಕಲ್ಲೇಡಿ. ಹುಲ್ಲೇಡಿ, ಕಲ್ಲೇಡಿ. ಇದು ಯಾವುದು? ಇದು ಕಲ್ಲೇಡಿ. ಕಲ್ಲೇಡಿ ಅಂದ್ರೆ ಅದು ಕಲ್ಲೊಳಗೆ. ಕಲ್ಲು ಒಳಗಡೆ ಇದ್ರೆ ಅದಕ್ಕೆ ಕಲ್ಲೇಡಿ. ಹುಲ್ಲೇಡಿ ಅಂದ್ರೆ ಗದ್ದೆ ಒಳಗೆ, ಹುಲ್ಲೊಳಗೆ. ಹುಲ್ಲೇಡಿ, ಗದ್ದೆ ಒಳಗಡೆ ಹೊಲಗಡೆ ಇದ್ರೆ ಹುಲ್ಲೇಡಿ. ಓಕೆ. ಹೆಂಗ್ ಗೊತ್ತಾಗುತ್ತೆ ನಮಗೆ ಇದು ಕಲ್ಲೇಡಿ ಹುಲ್ಲೇಡಿ ಅಂತ? ಅಷ್ಟು ಸೈಜ್ ಇದ್ರೆ ಕಲ್ಲೇಡಿ ಅಂತನ. ಆಯ್ತಾಯ್ತು, ಕೊಡ್ರಿ ನಮಗೆ. ಇದು ತೆಗ್ದುಬಿಡ್ರಿ. ಇದು ಒಳ್ಳೆ ಹಾಕ್ರಣ. 250 ರೂಪಾಯಿ ಕೆಜಿ ಇದು. ಅದು ಬೇಡ ಬೇಡ ಬೇಡ, ಒಂದ್ ಕಾಲ್ ಮುರಿದಿತ್ತಲ್ಲ ಅಣ್ಣ. ಜೀವಂತ ಇರೋದು ಏಡಿನೇ ತಗೊಳ್ಳಿ. ಈ ತರ ಕಾಲ್ ಮುರಿತಾರೆ ಅವರು. ಹಿಂಗ್ ಜೀವಂತ ಇರಬೇಕು. ಇದ್ರೆ ಫ್ರೆಶ್ ಅಂತ. ಯಾವ್ದು ಚೆನ್ನಾಗಿ ಬರುತ್ತಣ್ಣ ಟೇಸ್ಟಲ್ಲಿ? ಕಲ್ಲೇಡಿ ಚೆನ್ನಾಗಿ ಬರುತ್ತಾ, ಹುಲ್ಲೇಡಿ ಚೆನ್ನಾಗಿ ಬರುತ್ತಾ? ಸಿಗಲ್ಲ ಅವು. ಯಾವ್ದು ಸಿಗಲ್ಲ? ಯಾಕಂದ್ರೆ ಹೊಲದಾಗ ಔಷಧಿ ಹೊಡಿತಾರಲ್ಲ ಸತ್ತವರು. ಏನಾದ್ರೂ ಸತ್ ಬಿಟ್ರೆ ನೀವು ತೆಗ್ದು ಬಿಡ್ತೀರ? ಅದು ಮಾಡಲ್ಲ. ಚೆನ್ನಾಗಿದ್ರೆ ಹಾಕ್ತೀವಿ, ಚೆನ್ನಾಗಿಲ್ಲದ್ರೆ ಖುಷಿ ಹಾಕ್ಬಿಡ್ತೀವಿ. ಅದು ಏನು ಹುಡುಕಾಕತ್ತಿರ್ತೀವ ಆ ಥರ? ಈ ಥರ ಕಾಲು ಇದು ಹುಸಿಂದ ಕಾಟ್ಲೇಗಾ ಏ ಥೋಡಾ ಭಿ ಐಸೆ ಉಂಗ್ಲಿ ಟಚ್ ಕಿಯಾ ನಾ ಪಕಡ್ ಲೇಗಾ ಏ ಮತಲಬ್ ಖತರ್ನಾಕ್ ವಾಲಾ. ಅಭಿ ದೇಖೋ ಇಸ್ಕೋ ಕ್ಲೀನಿಂಗ್ ಕೈಸೆ ಕರತೆ ದಿಖಾತಾ ಹೂಂ ಮೈ. ಇಸ್ಕೋ ಬೋಲ್ತೆ ಖೇಕಡಾ, ಇಸ್ ತರ ಇಸ್ಕಾ ಪೇಟ್ ಕಾ ಗಲೀಜ್ ವಗೈರಾ ಸಬ್ ನಿಕಾಲ್ತೆ ಹೈ. ₹250 ಕೆ ಜಿ ಐ ಏನು ಅಮ್ಮ ಕೊಡಲಿ ಕೇಳ್ತೀನಿ.
ಅದು ಎದಕ್ಕೂ ಯೂಸ್ ಇಲ್ಲ ಅಣ್ಣ, ಅದು ಗಲೀಜ್. ಅದು इस तरह इसको क्लीन करते हैं. ಡೈಲಿ ಒಂದು ಬಕೆಟ್ ಖಾಲಿ ಆಗುತ್ತೆ ಅಣ್ಣ. ಅದು ನೀವೆಲ್ಲ ಕ್ಲೀನ್ ಮಾಡಬೇಕಿತ್ತಣ್ಣ ಈ ತರನೇ. ಮತ್ತೆ ಚಪಟೆ ಆಗಲ್ಲ ಹಂಗಾಗ್ತದೆ. ಆಪನೆ ಫಾಯ್ದೆ ಕ್ಯಾ ಹೈ, ಹರ್ ತರ ಕಿ ಬುಖಾರ್ ವಗೈರಾ ಚಲೆ ಜಾತಿ ಹೈ ಇಸ್ಪೆ. ತೋ जिनको भी टीबी का प्रॉब्लम है वो, तो ये इसको गर्म पानी में उबाल के उस पानी को पीने से हड्डियों की दर्द वगैरह बुखार सब चले जाती है. आप मेरे चैनल में नए हो तो सब्सक्राइब ज़रूर कर लेना, वीडियो पसंद आए तो लाइक करना. थैंक यू, मिलते हैं अगले वीडियो में.